ಬಿಕೆ ಹರಿಪ್ರಸಾದ್ ವರ್ಸಸ್ ಸಿದ್ದರಾಮಯ್ಯ ಬಣ ಅನ್ನೋ ಪರಿಸ್ಥಿತಿ ಸತ್ಯಕ್ಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಿರ್ಮಾಣ ಆದಾಗ ಕಾಣಿಸ್ತಾ ಇದೆ. ಇಷ್ಟು ದಿನ ಪಕ್ಷದ ಚೌಕಟ್ಟು ಅಂತ ಸುಮ್ಮನಿರ್ತಾ ಇದ್ದಂತ ಸಿದ್ದು ಬಣ ಈಗ ಯಾಕೋ ಸುಮ್ಮನಿರಂಗ ಕಾಣಿಸ್ತಾ ಇದೆ. ಗೆರಿಲ್ಲಾ ವಾರ್ಗೆ ಸನ್ನದ್ಧವಾಯ್ತಾ ಸಿದ್ದರಾಮಯ್ಯ ಟೀಮ್ ಅನ್ನೋ ಪ್ರಶ್ನೆ ಇದೆ. ಹೆಸರು ತಗೊಳ್ಳದೆ ಹರಿಪ್ರಸಾದ್ ಅವರು ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾರೆ, ಒಂದ್ಸಲ ಸರಿ ಎರಡ್ ಸಲ ಸರಿ. ಬಟ್ ಯಾವಾಗ ಯಾವಾಗ ಅವಕಾಶ ಸಿಗುತ್ತೆ, ಯಾವಾಗ ಯಾವಾಗ ವೇದಿಕೆ ನಿರ್ಮಾಣ ಆಗುತ್ತೆ, ಅಲ್ಲಿ ಕಾಯಂಆಗಿ ಸಿದ್ದರಾಮಯ್ಯ ಅವ್ರನ್ನ ತಾಕಿಸಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದು ಸಿದ್ದು ಬಣವನ್ನ ಕೆರಳಿಸ್ತಾ ಇದೆ. ಇನ್ನೂ ಸುಮ್ಮನಿದ್ರೆ ಬೇರೆ ಮೆಸೇಜ್ ಹೋಗ್ಬಿಡುತ್ತೆ, ಇದು ಸರಿಯಲ್ಲ ಅನ್ನೋ ವಿಚಾರದಲ್ಲಿ ಸಿದ್ದರಾಮಯ್ಯ ಬಣ ಆಕ್ಟಿವ್ ಆಗಿದೆ. ಒಂದು ಕಡೆಗೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಅವರಿಗೆ ಮಾತ್ರ ತಾಕಿಸಿ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇಲ್ಲ, ಹೈಕಮಾಂಡ್ ನೀತಿಯನ್ನ ಕೂಡ ಟೀಕಿಸ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಇದೇ ವಿಚಾರವನ್ನ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಸಿದ್ದು ಟೀಮ್ ತಯಾರಿಯನ್ನ ಮಾಡ್ಕೊಂಡಿದೆ. ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶ ಮಾಡ್ತಾರಾ, ಮೂಗ್ದಾರ ಹಾಕೋ ಕೆಲಸವನ್ನ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಮೌನಾಸ್ತ್ರಕ್ಕೆ ಸಿದ್ದರಾಮಯ್ಯ ಅವರು ಜಾರಿದ್ದಾರೆ, ನನ್ನ ಹೆಸರೇನನ್ನು ತಗೊಂಡು ಉತ್ತರ ಅವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ದಾರೆ. ಇತ್ತ ಹೈಕಮಾಂಡ್ ಹೇಳಿಕೊಳ್ಳುವಂತಹ ಅತಿ ದೊಡ್ಡ ಕ್ರಮವನ್ನೇನು ಯಾಕೆ ತಗೊಳ್ತಾ ಇಲ್ಲ ಅನ್ನೋದು ಕೂಡ ಸಿದ್ದು ಬಣದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟು ದಿನ ಕೇವಲ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಈಗ ಇವರನ್ನ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತು, ಅವರಿಗೆ ಮಿನಿಸ್ಟರ್ ಕೊಡ್ಬೋದಾಗಿತ್ತು, ಯಾಕೆ ಕೊಡಲಿಲ್ಲ ಹೈಕಮಾಂಡು ಅನ್ನೋ ಅರ್ಥದಲ್ಲಿ ಹೈಕಮಾಂಡ್ನ ನಡೆ ನೀತಿಯನ್ನು ಕೂಡ ಪ್ರಶ್ನೆ ಮಾಡೋ ಹಂತಕ್ಕೆ ಹರಿಪ್ರಸಾದ್ ಅವರು ಬಂದಿರೋದ್ರಿಂದ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಅಲ್ಲ, ಹೈಕಮಾಂಡ್ ವಿರುದ್ಧ ಕೂಡ ಟೀಕಾ ಪ್ರಹಾರವನ್ನೇ ನಡೆಸ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್. ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಳಿ ಸಿದ್ದು ಆಪ್ತ ಬಣ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ವೇಣುಗೋಪಾಲ್ ಅವರ ಅಂತಿಮ ವರದಿಯಲ್ಲಿ ಹರಿಪ್ರಸಾದ್ಗೆ ಬಿಸಿ ತುಪ್ಪನ ಹಾಗಾದ್ರೆ ಪ್ರಶ್ನೆ ಇದೆ. ರಾಹುಲ್ ಗಾಂಧಿನೇ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತಾರಾ, ಎಚ್ಚರಿಕೆ ಸಂದೇಶವನ್ನ ಕೊಡ್ತಾರಾ, ನೋಟಿಸ್ ಕೊಡ್ತಾರಾ ಅನ್ನೋ ಪ್ರಶ್ನೆ. ನೋಟಿಸ್ ಅನ್ನ ಇದೇ ತರ ಯಾರಾದ್ರೂ ಬೇರೆಯವ್ರು ಮಾತಾಡಿದ್ರೆ ಕೊಟ್ಬಿಟ್ಟಿರೋರು, ಬಟ್ ಇವರು 16 ರಾಜ್ಯಗಳಲ್ಲಿ ವಿವಿಧ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು, ಇವ್ರನ್ನ ಹೇಗ್ ನೋಡುತ್ತ ಹೈಕಮಾಂಡ್ ಅನ್ನೋದು ಕುತೂಹಲ. ಪಕ್ಕದಲ್ಲಿ ಕಿತ್ತಾಟ ಅಲ್ಲ, ಅದರಲ್ಲಿ ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ನಾವು ಹೇಳ್ತಕ್ಕಂಥದ್ದು ಹೇಳ್ತೀವಿ. ಅವ್ರ ಥರ ನಾಗ್ಪುರಿಂದ ನಾವು ನಿರ್ದೇಶನಗಳು ತಗೊಳ್ಳೋದಿಲ್ಲ. ಭಾರಿ ಸಂತೋಷ, ಎಲ್ರಿಗೂ ದೂರು ಕೊಡ್ಬೇಕು ನನ್ನ ವಿರುದ್ಧ. ದೂರು ಕೊಡೋರು ಅವ್ರೇನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಯಾರು ನನ್ನ ಮೇಲೆ ಹೇಳ್ತಾ ಇದ್ದಾರಲ್ಲ, ಕೆಲವು ಹಗರಣಗಳಿದ್ದಾರೆ, ಅದರಿಂದ ಪಾರಾಗ್ಲಿಕ್ಕೆ ಹೇಳ್ಬೋದು. ಹಂಗೆ ಪಾರಾಗ್ತೀನಿ ಅಂತ ಧೈರ್ಯ ಇದ್ದರೆ ಹೇಳ್ತಾನೆ ಇರಲಿ. ಬಿ ಕೆ ಹರಿಪ್ರಸಾದ್ ಅವರು ಒಬ್ಬ ಹಿರಿಯರು, ಅವರು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ. ಈ ರೀತಿ ಮಾತುಗಳು ಅದು ವಿಶೇಷವಾಗಿ ಹರಿಪ್ರಸಾದ್ ಬಾಯಿಯಿಂದ ಬರುವಂಥ ಕೆಲಸಗಳಲ್ಲ. ಅವರ ಈ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷ ಅವತ್ತಿನ ದಿವಸ ಒಪ್ಪದಿಲ್ಲ, ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಭಾಳ ಗಂಭೀರವಾಗಿ ತಗೋತದೆ. ಪಕ್ಷ ಹೈಕಮಾಂಡ್ ಇದನ್ನು ಗಮನಿಸಿರ್ತದೆ, ಅದನ್ನು ಅದು ಗಮನಕ್ಕೆ ಬಂದಿರ್ತದೆ ಇದೆಲ್ಲ. ಸೊ ಪಕ್ಷ ಅದನ್ನು ಸೂಕ್ತವಾದಂಥ ನಿರ್ಣಯ ತೆಗೆದುಕೊತಾರೆ. ಎಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಅವರು ಹೆಸರನ್ನು ಉಲ್ಲೇಖಿಸಿಲ್ಲ.
ಅದೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರು ಸಾಕಷ್ಟು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವರಿಗೆ ಎಲ್ಲರೂ ಪರಿಚಯ ಇದ್ದಾರೆ. ದೆಲ್ಲಿಯಿಂದಲಿರ್ಬೋದು, ಇಲ್ಲಿರ್ಬೋದು, ಏನಾದರೂ ಇದ್ರು ಕೂಡ ಅವರ ದೊಡ್ಡವರು ಅವರೆಲ್ಲ ಮಾತಾಡ್ಕೋತಾರೆ. ಅದು ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅದರಲ್ಲಿ. ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಪರವಾಗಿ ಇರುತ್ವ ಮಾತಾಡ್ತಾರೆ. ಇದು ಪಕ್ಷದ ವಿರೋಧಿ ಹೇಳಿಕೆ ಅಂತೇಳಿ ಇಂಡೈರೆಕ್ಟ್ ಆಗಿ ಅರ್ಥ ಆಗುವ ರೀತಿಯಲ್ಲಿ, ಅದು ಸಿದ್ದರಾಮಯ್ಯ ಇರುದಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡುವ ಹೇಳಿಕೆ ಇದು. ಈ ಹೇಳಿಕೆ ನಾನು ಖಂಡನೆ ಮಾಡ್ತೀನಿ. ನೀವು ಕಾಂಗ್ರೆಸ್ ಪಕ್ಷದ ಹೆಸರೇಳ್ಕೊಂಡು ನಾಯಕರುಗಳಾಗಿದ್ದೀರಿ. ವೈಯಕ್ತಿಕವಾಗಿ ಸಹಜವಾಗಿ ಅವರೇನು ನೇರವಾಗಿ ಸಿದ್ದರಾಮಯ್ಯನವರ ಹೆಸರು ಹೇಳಿ ಇಲ್ಲಿ ಮಾತನಾಡಲಿಲ್ಲ. ಅವರ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ, ಹಿರಿಯರಿದ್ದಾರೆ. ಅವ್ರಿಗೇನಾದರೂ ಇದ್ದರೆ ಅವ್ರಿಗೆ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಸಂಪರ್ಕ ಇದೆ, ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ವಿಶ್ವಾಸ ಇಟ್ಕೊಂಡಿದ್ದರು. ಭಾಷಣದಲ್ಲಿದ್ದು ಕೆಲವರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿದಂತೆ ಕೆಲವರು ತಿಳ್ಕೊಂಡಿರ್ಬೋದು, ಬಟ್ ಅವರು ಆ ರೀತಿಯಾಗಿ ನೇರವಾಗಿ ಯಾವುದೇ ನಾಯಕರ ಒಂದು ಹೆಸರು ಹೇಳಿಲ್ಲ. ಕಳೆದ ಮೂರ್ನಾಲ್ಕು ದಿನಗಳಿಂದ ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಚಾರ ಯಾವುದಪ್ಪ ಅಂತ ಕೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿಯನ್ನು ಸಂಪರ್ಕ ಮಾಡಿದ್ರು ಹಿಂದೆ ಅನ್ನೋ ವಿಚಾರ ಬಹಳಷ್ಟು ಚರ್ಚೆಯಲ್ಲಿದೆ. ಇನ್ನು ಇದೇ ವಿಚಾರಕ್ಕೆ ಆ್ಯಡ್ ಆನ್ ಅನ್ನೋ ರೀತಿಯಲ್ಲಿ 2006-07 ಸಿದ್ದರಾಮಯ್ಯ ಅವರು ಎಲ್ಲ ಪಕ್ಷಗಳ ಬಾಗಿಲನ್ನು ತಟ್ಟಿದ್ರು ಅಂತ ಈಗ ಬಿಜೆಪಿಯ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಚಲುವಾದಿ ನಾರಾಯಣ ಸ್ವಾಮಿ ಅವರು ಬಾಂಬ್ ಹಾಕಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಅವರು, ಆಗ ನಾನು ಕಾಂಗ್ರೆಸ್ ಅಲ್ಲೇ ಇದ್ದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಗೆದ್ದ ಸಿದ್ದರಾಮಯ್ಯ ಅದಾದ ಬಳಿಕ ಹುದ್ದೆಗಾಗಿ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋಕೆ ಶುರು ಮಾಡಿದ್ರು. ಆಗಲೇ ಹಲವು ಪಕ್ಷಗಳ ಬಾಗಿಲು ತಟ್ಟಿದ್ರು. ಇಬ್ರಾಹಿಂ, ಹೆಚ್ ಸಿ ಮಹದೇವಪ್ಪ ಕೂಡ ಆಗ ಜೊತೆಯಲ್ಲೇ ಇದ್ರು. ಅವರಿಗೂ ಎಲ್ಲ ಗೊತ್ತಿದೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವತ್ತು ಹೈಕಮಾಂಡ್ ಮುಂದೆ ನಡೆದುಕೊಂಡ ಬಗ್ಗೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ಮಾತಾಡಲಿಲ್ಲ. ಆದರೆ ನಾನೀಗ ಕಾಂಗ್ರೆಸ್ ಬಿಟ್ಟು ಬಂದಿದ್ದೀನಿ, ಅದಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ರವೀಶ್ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ. ಬಿಜೆಪಿ JDS ಮೈತ್ರಿ ಒಂದು ಕಡೆ ಸಂಚಲನವನ್ನುಂಟು ಮಾಡಿದರೆ, ಸಿದ್ದರಾಮಯ್ಯನವರು ಬಿಜೆಪಿ ಬಾಗಿಲನ್ನು ತಟ್ಟಿದ್ರಾ? ಈ ಒಂದು ಹೇಳಿಕೆ ಏನಿದೆ, ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದೆ. ಈಗ ನಮ್ಮ ಜೊತೆ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಕೇಳೋಣ ಬನ್ನಿ. ಏನದು ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ನಲ್ಲಿದ್ದಿರಿ, ನನಗೆಲ್ಲ ಗೊತ್ತಿದೆ ಅನ್ನೋ ಹೇಳಿಕೆ ಏನದು? ನೋಡಿ, ಅವರು 2006 September 3 ಕಾಂಗ್ರೆಸ್ಗೆ ಬಂದವರು. ಬಂದ ತಕ್ಷಣ ಅಧಿಕಾರಕ್ಕೆ ಹೋಗಬೇಕು ಅನ್ನೋದು ಅವರ ಇಚ್ಛೆ, ಅದನ್ನು ನಾವ್ಯಾರು ವಿರೋಧ ಮಾಡೋದಲ್ಲ. ಬಂದ ತಕ್ಷಣ ಚುನಾವಣೆ ಬಂತು ಡಿಸೆಂಬರಲ್ಲಿ, ಎಲ್ಲ ಕಾಂಗ್ರೆಸ್ಸಿಗರು ಸೇರಿ ಆವತ್ತಿನ ದಿವಸ ಅವ್ರನ್ನ ಕಷ್ಟಪಟ್ಟು ಗೆಲ್ಲಿಸಿದ್ರು ಚಾಮುಂಡೇಶ್ವರಿಯಲ್ಲಿ 257 ಮತಗಳಿಂದ ಅಷ್ಟೇ. ಅದಾದ ನಂತರ ಅವರು ಮುಖ್ಯಮಂತ್ರಿ ಆಗಬೇಕು ಮುಂದಿನ ಚುನಾವಣೆಯಲ್ಲಿ ಅವರ ಆಸೆ. ಅದು ಆ ಸಂದರ್ಭದಲ್ಲಿ ಪಕ್ಷ ಖರ್ಗೆಯವರನ್ನ ಅಧ್ಯಕ್ಷರು ಮಾಡಿದರು. ಅವರೇ ಅಧ್ಯಕ್ಷರಾಗಿದ್ದವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಒಂದು ಪ್ರತೀತಿ. ಅದಕ್ಕಾಗಿ ಅದು ನಡೆದಿತ್ತು. ಅಧಿಕಾರಕ್ಕೆ ಬರಲಿಲ್ಲ, ಬಂದಿಲ್ಲ ಅಂದ ತಕ್ಷಣವೇ ಅವರೇ ಅಪೋಸಿಷನ್ ಲೀಡರ್ ಆದರು, ಯಾರು ಖರ್ಗೆಯವರು. ಅದು ಅವ್ರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಆ ಕಾಲದಲ್ಲಿ. ಅದಕ್ಕೆ ಅವರು ಏನು ಮಾಡಿದರು, ಹೈಕಮಾಂಡ್ಗೆ ಒಂದು ಮೆಸೇಜ್ ಕಳಿಸ್ಬೇಕು, ಅವರು ನಮಗೆ ವಿರೋಧ ಪಕ್ಷದ ಸ್ಥಾನ ಕೊಡೋದಾದರೆ ಪಕ್ಷದಲ್ಲಿ ನಾನು ಮುಂದುವರಿತೇನೆ, ಇಲ್ಲ ಅಂತಂತಂದರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತೇಳಿ ಮೆಸೇಜ್ ಕಳಿಸಿದ್ರು. ಅದು ಮಹದೇವಪ್ಪನವ್ರಿಗಾಗಲಿ ಅಥವಾ ಇವ್ರಿಗೆ CM ಇಬ್ರಾಹಿಮು ಅವರೆಲ್ಲನೂ ಆಗ ಕೊಟ್ಟೇರಿ ಅವರು, ಅವ್ರಿಗೆಲ್ರಿಗೂ ಗೊತ್ತಿದೆ. ಅದಾದ ತಕ್ಷಣ ಅವರು ಎಲ್ಲ ಪಕ್ಷಗಳನ್ನು ತಟ್ಟಿದ್ರು. ಯಾಕೆ? ಮೆಸೇಜನ್ನು ಕಳಿಸ್ಬೇಕಾಗಿತ್ತಲ್ಲ. ಅದಕ್ಕೆ ಆ ರೀತಿ ಮೆಸೇಜ್ ಕಳಿಸಿದವ್ರನ್ನ ಯಾಕೆ ಕಾಂಗ್ರೆಸ್ನಲ್ಲಿ ಸಹಿಸ್ಕೊಂಡ್ರು? ಯಾಕೆ ಆ ನಂತರ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರು, CM ಮಾಡಿದ್ರು? ಯಾಕೆ ಮಾಡಿದ್ರು ಅಂತಂದರೆ, ಆ ಸಮುದಾಯ ಅವರಿಂದಿದೆ, ಅದನ್ನು ನಾವು ಹಿಡಿದಿಟ್ಕೊಳ್ಬೇಕು. ಈಗ ಕಾಂಗ್ರೆಸ್ ವೀಕ್ ಆಗಿದೆ, ದೇಶದಲ್ಲಿ ವೀಕ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸ್ವಲ್ಪ ಶಕ್ತಿ ಇದೆ, ಅದನ್ನು ನಾವು ಬಳಕೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಉದ್ದೇಶ ಆಗಿತ್ತು. ಹಾಗೆ ಯಾಕೆ ಅವರು ರಾಜ್ಯ ನಾಯಕರು ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಮಾತಾಡಲಿಲ್ಲ? ಅಷ್ಟೆಲ್ಲ ಪಕ್ಷ ವಿರೋಧಿ ಒಳಗಡೆ ಮಾತಾಡ್ತಾ ಇದ್ರು ಕೂಡ, ಬೇರೆ ಪಕ್ಷದ ಕದ ತಡ್ತಿದ್ರು ಕೂಡ, ಹಾಗ್ಯಾಕೆ ರಾಜ್ಯ ನಾಯಕರು ಮಾತಾಡಲಿಲ್ಲ? ಅದೇ ಗುಟ್ಟು. ಯಾಕೆ ಅಂತಂತಂದ್ರೆ, ಹೈಕಮಾಂಡ್ ಯಾವಾಗ ಅವ್ರ ಪರವಾಗಿ ವಾಲ್ತೋ, ಕಾಂಗ್ರೆಸ್ನಲ್ಲಿರೋರು ಹೈಕಮಾಂಡಿನ ವಿರುದ್ಧವಾಗಿ ಯಾರೂ ಮಾತಾಡೋದಿಲ್ಲ. ಇವತ್ತು ವಿಷಯ ಬಂದಿದೆ, ಹರಿಪ್ರಸಾದ್ ಅವ್ರಿಗೆ ಅವತ್ತು ಗೊತ್ತಿತ್ತು, ಇವರು ಅದ್ವಾನಿಯನ್ನು ಭೇಟಿಯಾಗಿದ್ದು ಅವ್ರಿಗೂ ಗೊತ್ತಿತ್ತು. ಅವರಲ್ಲ, ನಾನೇ 100 ಹೇಳಿದ್ದೇನೆ ಇದುವರೆಗೆ, ಇವತ್ತೊಂದು ದಿವಸ ಮಾತ್ರ ಹೇಳುವಂಥದ್ದಲ್ಲ ಇದು, ಹಲವು ಅಕೇಶನ್ಗಳಲ್ಲಿ ನಾನೇ ಹೇಳಿದ್ದೇನೆ. ಯಾಕಂದ್ರೆ ಆಗ ಅವ್ರನ್ನೇನು ಮಾಡಿದರು, ಇಮ್ಮಿಡಿಯೇಟ್ಲಿ ಚುನಾವಣೆ ಆಯಿತು, ಇವರು ಗೆದ್ದಿದ್ರು, ಅವರು ಗೆದ್ದಿದ್ರು, ಖರ್ಗೆಯವರು ಗೆದ್ದಿದ್ರು, ಇವರು ಗೆದ್ದಿದ್ರು. ಆದರೆ ಇವರನ್ನು ಉಳಿಸ್ಕೊಳ್ಳೋ ಒಂದೇ ಕಾರಣಕ್ಕೆ ಅವರನ್ನು ಕರೆದು ನೀವು MP ನಿಲ್ಲರಿ ಅಂತೇಳಿ ಒಲ್ಲದ ಮನಸ್ಸಿನಿಂದಲೂ ಅವ್ರು ಒಪ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿದ್ದಕ್ಕೆ ಅವ್ರು ಹೋಗಿ ಅಲ್ಲಿ ನಿಂತು ರಿಸೈನ್ ಮಾಡಿ ಕೊನೆಗೆ ಇವ್ರಿಗೆ ಬಿಟ್ಕೊಟ್ರು ಅಪೋಸಿಷನ್ ಲೀಡರ್. ಅಲ್ಲ, ಇವತ್ತು ACC ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎರಡನೇ ಬಾರಿ ಸಿದ್ದರಾಮಯ್ಯನ CM ಮಾಡಿದಾಗಲೂ ಕೂಡ ಆ ವಿಚಾರ ಬರಲೇ ಇಲ್ವಾ ಖರ್ಗೆ ಅವರಿಗೆ? ನೋಡಿ,
ಗೊತ್ತಿರತಕ್ಕಂತ ಕೆಲವು ವಿಚಾರಗಳನ್ನು ಮನ ಕಷ್ಟ ಆದರೂ ಕೂಡ ನುಂಗಿಕೊಂಡಿರಬೇಕಾದ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆ. ಇದೇ ನಾನು ಈಗ ನಾನು ಹೊರಗಡೆ ಕಾಂಗ್ರೆಸ್ಸಲ್ಲೇ ಇದ್ದಿದ್ದರೆ ನನ್ನ ಬಾಯಲ್ಲಿ ಮಾತು ಬರ್ತಿರಲಿಲ್ಲ. ಯಾಕೆ ಅಂತಂದರೆ ಅದು ಹೇಳಿದ ತಕ್ಷಣ ನನ್ನನ್ನು ತೆಗೆದು ಹೊರಗಡೆ ಬೀಸಾಕ್ತೀರಿ, ಮತ್ತೆ ನಾನೇನು ಸಾಧನೆ ಮಾಡ್ದಂಗಾಯ್ತು. ನೀವು ಬಿ ಜೆ ಪಿಲಿ ಇರೋ ಕಾರಣಕ್ಕೋಸ್ಕರ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಹೆಂಗೆ ನಂಬೋದು? ಅದನ್ನು ಹಂಗೆ ನಂದ್ಕೊಳ್ಬಹುದು. ನಾನು ಇವತ್ತು ಹೇಳಿಲ್ಲ, ನಾನು ಕಾಂಗ್ರೆಸ್ ಬಿಡೋವಾಗಲೂ ಹೇಳಿದ್ದೀನಿ ಇವರೇನು ಅನ್ನೋದನ್ನು, ಆವತ್ತು ಬಿಟ್ಟಾಗಲೂ ಹೇಳಿದ್ದೀನಿ, ಅದರ ಮಧ್ಯದಲ್ಲಿ ನೂರಾರು ಸಾರಿ ಈ ವಿಚಾರವನ್ನು ಹೇಳಿದ್ದೀನಿ. ಅದರ ಮಹತ್ವ ಯಾವಾಗ ಬಂದಿದೆ ಅಂತಂದರೆ ಹರಿಪ್ರಸಾದ್ ಅವರು ಅದನ್ನು ಹೊರಗಡೆಗೆ ಹಾಕಿದಾಗ, ಯಾಕಂದರೆ ಅವರು ಈಸ್ ಎ ಟಾಲೆಸ್ಟ್ ಲೀಡರ್ ಆಫ್ ದಿ ಪಾರ್ಟಿ, ಅವ್ರು ಹೇಳಿದ್ದಕ್ಕೆ ಮಹತ್ವ ಬಂತು. ಅದಾದ ತಕ್ಷಣ ಕುಮಾರಸ್ವಾಮಿ ಅವರು ಎರಡು ಮೂರು ಸಾರಿ ಹೇಳಿದ್ರು ಇದನ್ನು, ಈಗ ಅವೆರಡಕ್ಕೂ ಮಹತ್ವ ಬಂತು. ಈಗ ನಾನು ಹೇಳಿದ್ದು ಸತ್ಯ ಅನ್ನೋದು ಅರ್ಥವಾಯಿತು. ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಸ್ಪಷ್ಟವಾದ ಹೇಳಿಕೆ. ಅಂದರೆ 2006 ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರೋಧ ಪಕ್ಷದ ನಾಯಕರ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲೇ ಕೂಡ ಸಿದ್ದರಾಮಯ್ಯನವರು ಬೇರೆ ಬೇರೆ ಪಕ್ಷಗಳ ಬಾಗಿಲನ್ನು ತಟ್ಟಿದ್ರು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಿಜೆಪಿಯ ಕಾರಣಕ್ಕೋಸ್ಕರವಾಗಿ ರಾಜಕೀಯವಾಗಿ ಹೇಳ್ತಾ ಇದ್ದಾರೋ, ನಿಜಕ್ಕೂ ಕೂಡ ಸತ್ಯಾಂಶ ಏನಿದೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ. ಒಂದಂತೂ ಸತ್ಯ, ಈ ಒಂದು ಅಡ್ವಾಣಿ ಅವರನ್ನ ಭೇಟಿಯಾಗಿ ಬಿಜೆಪಿ ಕದ ತಟ್ಟಿದ್ರು ಅನ್ನೋದು ಒಂದು ಹೇಳಿಕೆ ಏನಿದೆ, ಇದು ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಂಭು ಜೊತೆ ರವಿ ಸಚ್ಚಸ್ ಪಬ್ಲಿಕ್ ಟಿವಿ ಬೆಂಗಳೂರು. ಈ ಎಲ್ಲ ವಿಚಾರಗಳು ಶುರುವಾಗಿದ್ದು ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟು. ಸಮಾಜವಾದಿ ಅಂತ ಬಾಯಲ್ಲಿ ಹೇಳೋದು ಒಳಗೆ ಖಾಕಿ ಚಡ್ಡಿ ಹಾಕೊಳ್ಳೋದು ಪಂಚೆ ಮೇಲೆ ಅಂತೆಲ್ಲ ಹೇಳಿದ್ರು. ಖಾಕಿ ಚಡ್ಡಿ ಅಂದರೆ ಅರ್ಥ ಒಂದು RSS ಜೊತೆಗೆ ಸಂಪರ್ಕವನ್ನು ಸಿದ್ದರಾಮಯ್ಯ ಅವರು ಹೊಂದಿದ್ರು ಅಂತ. ಈ ಹೇಳಿಕೆನೆ GT ದೇವೇಗೌಡರು ಕೂಡ JDS ಸಮಾವೇಶದಲ್ಲಿ ಪ್ರಸ್ತಾಪ ಮಾಡಿದ್ರು. ಇದೇ ಹೇಳಿಕೆನ BJP ನಾಯಕರು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಅಲ್ಲಿಗೆ ಬಿ ಕೆ ಹರಿಪ್ರಸಾದ್ ಅವರು ವಿಪಕ್ಷ ನಾಯಕನ ರೋಲನ್ನು ಕಾಂಗ್ರೆಸ್ ಮಟ್ಟಿಗೆ ಪ್ಲೇ ಮಾಡ್ತಾ ಇದ್ದಾರೆ. ಬಿ ಕೆ ಹರಿಪ್ರಸಾದ್ ಕೊಟ್ಟಂತಹ ಲೀಡನ್ನು ಹಿಡ್ಕೊಂಡು ಈಗ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋ ಪ್ರಯತ್ನದಲ್ಲಿ ವಿಪಕ್ಷಗಳು ಇದೆ ಅನ್ನೋದು ಬಹಳ ಸ್ಪಷ್ಟ.